ವಿಸ್ಮಯವೇ ಹಾಗೆ. ಅಲ್ಲಿ ನಡೆಯುವ ಯಾವ ವಿಚಾರಗಳನ್ನು ವಿಮರ್ಶಿಸಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು ಅಂಶಗಳನ್ನ ನಿರೂಪಿಸಲು ವಿಜ್ಞಾನ ಕೂಡ ವಿಫಲವಾದ ಉದಾಹರಣೆಗಳಿವೆ. ಬೆಂಗಳೂರಿನ ಆನೇಕಲ್ ಜಿಲ್ಲೆಯಲ್ಲಿ ಕೂಡ ಇಂತಹುದೇ ಒಂದು ಘಟನೆ ನಡೆದಿದೆ. ಮಾತ್ರವಲ್ಲ, ಇದು ಜನರನ್ನ ಅಚ್ಚರಿಗೊಳಿಸಿದೆ. ಇದೇನಪ್ಪ ಹೊಸ ಸ್ಟೋರಿ ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ಪ್ರಪಂಚದಲ್ಲಿ ನಡೆಯುವ ಪ್ರಕೃತಿಯ ವಿಸ್ಮಯಗಳು ಬಹಳ ಅಪರೂಪದ್ದು. ಅವುಗಳು ತರ್ಕಕ್ಕೆ ನಿಲುಕದ್ದು. ಪರಿಸರ, ಪ್ರಾಣಿ, ಪಕ್ಷಿಗಳು, ಕ್ರಿಮಿಕೀಟಗಳು, ಹೀಗೆ ಎಲ್ಲದರಲ್ಲೂ ಒಮ್ಮೊಮ್ಮೆ ನಡೆಯುವಂತಹ ವಿಸ್ಮಯಗಳು, ಅಚ್ಚರಿಯ ಚಟುವಟಿಕೆಗಳು ಮನುಷ್ಯನ ಮೂಗಿನ ಮೇಲೆ ಬೆರಳೇರುವಂತೆ ಮಾಡುತ್ತವೆ. ಇವುಗಳ ಹಿಂದಿರುವ ಕಾರಣ, ಉದ್ದೇಶವನ್ನು ಹುಡುಕ ಹೊರಟ ಮನುಷ್ಯ ಸೋತಿರುವ ಉದಾಹರಣೆಗಳೇ ಬಹಳ. ಇದೀಗ ಮನುಷ್ಯನ ಊಹೆಗೆ ಸವಾಲಾಗಿರುವಂತಹ ಘಟನೆಯೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ನಲ್ಲಿ ಸಂಭವಿಸಿದೆ. ನಾಯಿಯೊಂದು ದೇವರ ಗುಡಿಯನ್ನು ಸುತ್ತುವ ಮೂಲಕ ಅಚ್ಚರಿ ಮೂಡಿಸಿದೆ. ಹೌದು, ಆನೇಕಲ್ ತಾಲೂಕಿನ ಬನ್ನೇರುಘಟ್ಟದಲ್ಲಿ ನಡೆಯುತ್ತಿರುವ ಅಚ್ಚರಿ ಇದಾಗಿದೆ. ಬನ್ನೇರುಘಟ್ಟದ ಬಿಸಿಲು ಮಾರಮ್ಮ ಗುಡಿಯನ್ನು ಶ್ವಾನವೊಂದು ಸುತ್ತು ಹಾಕುತ್ತಿದೆ. ಜೊತೆಗೆ ಗುಡಿಯ ಮುಂದಿರುವ ಗರುಡಗಂಬಕ್ಕೂ ಸುತ್ತು ಹೊಡೆಯುತ್ತಿದೆ. ಅಂದಹಾಗೆ ಇದು ಒಂದೆರಡು ಬಾರಿ ನಡೆದ ವಿದ್ಯಮಾನವಲ್ಲ. ಕಳೆದ 3-4 ದಿನಗಳಿಂದ ಶ್ವಾನವು ಇದೇ ರೀತಿ ಮಾಡುತ್ತಿದೆ. ನಿರಂತರವಾಗಿ ನೀರು, ಆಹಾರ ಬಿಟ್ಟು 3 ದಿನಗಳಿಂದ ದೇವರ ಗುಡಿ ಸುತ್ತುತ್ತಿದೆ. ಶ್ವಾನದ ಈ ಚಟುವಟಿಕೆ ಸಾರ್ವಜನಿಕರ ಕುತೂಹಲಕ್ಕೆ ಕಾರಣವಾಗಿದ್ದು, ಶ್ವಾನವನ್ನು ನೋಡಲು ಸಾರ್ವಜನಿಕರು ಆಗಮಿಸುತ್ತಿದ್ದಾರೆ. ಜಾತ್ರೆ ಆಗಿ 8 ದಿವಸ ಆಗಿದೆ. ಇಲ್ಲಿ ನಮ್ಮ ದೇವಸ್ಥಾನದ ಹತ್ರ ಗರುಡಗಂಬ ಅಂತ ಒಂದು ಇದೆ. ಅಲ್ಲಿ 2 ದೇವರುಗಳಿದ್ದಾವೆ, ಬಿಸಿಲು ಮಾರಮ್ಮ ಮತ್ತು ಇದು ಅಂತ. ಅದರ ಸುತ್ತು ಒಂದು ಶ್ವಾನ ನೆನ್ನೆಯಿಂದ ಸುತ್ತಾನೇ ಇದೆ. ಸುಮಾರು ಜನ ವೀಕ್ಷಿಸಿದ್ದಾರೆ, ಸುಮಾರು ಒಂದು 2,000 ಜನ ಮೇಲೆ ವೀಕ್ಷಿಸಿರ್ಬೋದು. ನೆನ್ನೆಯಿಂದ ಸುತ್ತಾನೇ ಇದೆ, ಡೈಲಿ ಅಲ್ಲಲ್ಲಿ 3 ರೌಂಡ್ ಆಗುತ್ತೆ, ಇಲ್ಲಿ 3 ರೌಂಡ್ ಆಗುತ್ತೆ. ರಚ್ಚೆ ಅಶ್ವತ್ಕಟ್ಟೆ ಮೇಲೆ ಹೋಗಿ ರೌಂಡ್ ಹಾಕಿ ಬರ್ತಾನೇ ಇದೆ. ನಮ್ಮ ಬನ್ನೇಘಟ್ಟ ಒಂದು ಚಂಪಕನ ಸ್ವಾಮಿ ದೇವಸ್ಥಾನ ಈ ಒಡವೆಗಳು ತಂದಮೇಲೆ ಇದು ಏನೋ ನಮ್ಮ ಬನ್ನೇಘಟ್ಟಿಗೆ ಒಳ್ಳೇದಾಗಿದೆ ಅನಿಸ್ತಾ ಇದೆ. ಇದರಿಂದ ಒಂದು ಈ ಶ್ವಾನ ಕೂಡ ಸುತ್ತಾ ಇದೆ. ಈ ಕ್ಷೇತ್ರದ ಜಾತ್ರಾ ಮಹೋತ್ಸವ ಕೇವಲ 8 ದಿನಗಳ ಹಿಂದೆಯಷ್ಟೇ ನಡೆದಿತ್ತು. ಅದರ ಬೆನ್ನಲ್ಲೇ ಶ್ವಾನದ ಈ ಚಟುವಟಿಕೆ ಜನರ ಅಚ್ಚರಿಗೆ ಕಾರಣವಾಗಿದೆ. ಈ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸವಿದೆ. ಮಕ್ಕಳಿಗೆ ಹುಷಾರಿಲ್ಲದ ಸಂದರ್ಭದಲ್ಲಿ ಇಲ್ಲಿನ ಮಾರಮ್ಮನಿಗೆ ಮೊಸರನ್ನ ನೈವೇದ್ಯ ಸಮರ್ಪಿಸಿದರೆ ಕಾಯಿಲೆಗಳು ವಾಸಿಯಾಗುತ್ತವೆ ಎನ್ನುವ ನಂಬಿಕೆ ಭಕ್ತಾದಿಗಳಲ್ಲಿದೆ. ಇದು ಶುಭಶಕುನವೋ ಅಪಶಕುನವೋ ಎನ್ನುವ ಕುತೂಹಲ ಜನರನ್ನು ಕಾಡುತ್ತಿದೆ. ಈ ವಿಸ್ಮಯಕ್ಕೆ ಪ್ರಕೃತಿಯೇ ಉತ್ತರವನ್ನು ನೀಡಬೇಕಿದೆ. ಬ್ಯೂರೋ ರಿಪೋರ್ಟ್, ಈ ಮುಂಗಾರು ನ್ಯೂಸ್, ಬೆಂಗಳೂರು.